ಹಾರನಹಳ್ಳಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಮಠದಲ್ಲಿ ಮಠಾಧೀಶರು ಇಲ್ಲದ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನಕಲಿ ಸ್ವಾಮಿಗಳು ಮಠದೊಳಗೆ ಪ್ರವೇಶಿಸಿ ಮಠದ ಆವರಣದಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಬಾಗಿಲನ್ನ ಮುರಿದು ದೇವರ ಪ್ರತಿಮೆಯನ್ನ ಧ್ವಂಸಗೊಳಿಸಿದ್ದಾರೆ. ಈ ಬಗ್ಗೆ ಕೂಡಲೇ ತನಿಖೆಯನ್ನ ಕೈಗೊಂಡು ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶ್ರೀ ರಾಮಲಿಂಗೇಶ್ವರ ಮಠದ ಭಕ್ತರುಂದ ಹಾಗೂ ಗ್ರಾಮಸ್ಥರು ರಕ್ಷಣಾಧಿಕಾರಿಗಳಾದ ಮಿಥುನ್ ಕುಮಾರ್ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು. ಶಿವಮೊಗ್ಗ ತಾಲೂಕು ಹಾರನಹಳ್ಳಿಯಲ್ಲಿ ಹಾರನಹಳ್ಳಿಯಲ್ಲಿ ಶ್ರೀ ರಾಮಲಿಂಗೇಶ್ವರ ಮಠ ಇದೆ. ಆ ಮಠಕ್ಕೆ ಪೀಠಾಧಿಕಾರ ವಿಶ್ವೇಶ್ವರ ಸ್ವಾಮಿಗಳು ಇದ್ದಾರೆ, ವಿಶ್ವೇಶ್ವರಾಧ್ಯ ಸ್ವಾಮಿಗಳಿದ್ದಾರೆ. ಅವರು ಬೇರೆ ಕಡೆ ಹೋದಾಗ ಫೇಕ್ ಸ್ವಾಮಿ ಆಗಿರ್ತಕ್ಕಂಥ ಶಿವಕುಮಾರ ಅಲಿಯಾಸ್ ಚಂದ್ರಮೌಳಿ ಅಂತಕ್ಕಂಥವ್ರು ದುರಂಪ್ರವೇಶ ಮಾಡಿ ಬೆಂಗಳೂರಿನ ಗೂಂಡಾಗಳನ್ನು ಕರ್ಕೊಂಬಂದು ಗೃಹಪ್ರವೇಶ ಮಾಡಿ ವಿಶ್ವನಾಥ ಮತ್ತು ಚಂದ್ರಮೌಳಿ ಅಂತಕ್ಕಂಥವ್ರು ದುರಂಪ್ರವೇಶ ಮಾಡಿದರು. ಶಿವಕುಮಾರ ಅಂತಕ್ಕಂಥವ್ರು ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ಇರತಕ್ಕಂಥ ಮಲ್ಲಯ್ಯ ಅನ್ನೋನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅವನಿಗೆ ಹೊಡೆದು ಹೊರಗೆ ಹಾಕಿದರು. ಅದಾದ ನಂತರ ಅಲ್ಲೇ ಇರ್ತಕ್ಕಂಥ ಶಿವಯೋಗಿ ಸ್ವಾಮಿಗಳು ಅಂತಕ್ಕಂಥವ್ರು ಅವರು ಮಠಕ್ಕೆ ಹೋದಾಗ ಅವ್ರಿಗೂ ಸಹ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಅವರಿಗೆ ಹಿಂಸೆ ಮಾಡಿ ಅವರಿಂದ ಕೈಬರವನ್ನು ಬರೆಸ್ಕೊಂಡು ನಿಮಗೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತಬಿಟ್ಟು ಕೊರೆ ಬೆದರಿಕೆಯನ್ನು ಹಾಕಿರ್ತಾರೆ ಅವರಿಗೆ. ಆಮೇಲೆ ದುರ್ಗೋಜಿರಾವ್ ಅಂತಕ್ಕಂಥವ್ರು ಆಮೇಲೆ ಪಕ್ಕದ ಜಮೀನವರು ಈಗೇನ ಗಲಾಟೆ ಆಗುತ್ತೆ ಅಂತ ಹೋದಾಗ ಅಲ್ಲಿ ಅವರು ಸ್ನೇಹಿತರುಗಳಿಗೆಲ್ಲ ಕರ್ಕೊಂಡು ಬಂದು ಮಾತಾಡಿದಾಗ ಅಲ್ಲಿ ಘರ್ಷಣೆ ಆಗಿ ಆ ಫೇಕ್ ಸ್ವಾಮಿಯನ್ನು ಹೊರಗಾಕಿ ನಾವು ಮೊದಲಿಂದ ಏನು ಸ್ವಾಮಿಗಳಿದ್ದಾವೆ ಅಲ್ಲಿ ವಾಸವಾಗಿದ್ದಾವೆ, ಹಾಗಾಗಿ ಆ ಫೇಕ್ ಸ್ವಾಮಿಗೆ ಏನು ಆಗ್ತಕ್ಕಂಥ ಶಿಕ್ಷೆಯನ್ನು ಕೊಡಿಸಿ ನಮಗೆ ನ್ಯಾಯ ದೊರಕಿಸ್ಬೇಕು ಅಂತೇಳ್ಬಿಟ್ಟು ನಾವು ಮನವಿಯನ್ನು ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಬಂದಿದ್ದೇವೆ ಇಲ್ಲಿ, ಹಾಗೂ ಮತ್ತು ಡಿ ಸಿ ಅವ್ರ ಹತ್ರ ಹೋಗಿ ಮನವಿಯನ್ನು ಮಾಡ್ಕೊಳ್ತೇವೆ. ಎಸ್ ಪಿ ಸಾಯಿ ಅವರು ನಿಮಗೆ ಕಾನೂನು ರಕ್ಷಣೆ ಕೊಡ್ತೇವೆ ಮತ್ತು ಆ ಫೇಕ್ ಸ್ವಾಮಿ ಇರತಕ್ಕಂಥ ಅದಕ್ಕೆ ಸ್ಪೆಷಲ್ ವಿಶೇಷವಾಗಿರ್ತಕ್ಕಂಥ ಒಂದು ತನಿಖೆ ಮಾಡಿಬಿಟ್ಟು ಅವರಿಗೆ ಏನು ಕ್ರಮ ಕೈಬೇಕು ಅಂತಕ್ಕಂಥದ್ದನ್ನು ಕ್ರಮ ಕೈಗೊಳ್ಬೇಕು ಅಂತ ಒಪ್ಕೊಂಡಿದ್ದಾರೆ. ಅವ್ರಿಗೆ ಮಾಡ್ತೇವೆ ಅಂತ ಹೇಳಿದರೆ ತಹಸೀಲ್ದಾರನೂ ಸಹ ಉಪಯೋಗಿಸ್ಕೊಂಡು ಆ ಜಮೀನು ಬಗ್ಗೆ ಏನಿದೆ ಅದೆಲ್ಲ ನಾವು ನ್ಯಾಯ ದೊರಸ್ಕೊಡ್ತೇವೆ. ಹಾಗಾಗಿ ಅಂತಕ್ಕಂಥದ್ದು ಮೊದಲೇ ಈಗ ಅದರ ಬಗ್ಗೆ ಮಾಹಿತಿ ಇದೆ ನಮಗೆ, ನಿಮಗೆ ಆ ನ್ಯಾಯ ದೊರಸ್ಕೊಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಭರವಸೆ ಕೊಟ್ಟಿದ್ದಾರೆ.